नमस्कार, नमस्ते, सलाम वालेकुम, जीसस साई, नानक साई, एल्लरिगू दीपावली हब्बद शुभाशयगळु। 2022 दीपावली हब्ब शुभाशयगळु। ईग तम्म मुंदे हिंदिन 51 ವರ್ಷಗಳ ಹಿಂದೆ, ಅಂದರೆ ನಾನು ಪಿ ಯು ಫಸ್ಟ್ ಇಯರ್ ಇದ್ದೆ ಆವಾಗ ವಿಜಯಪುರದಲ್ಲಿ, 71 ಇಸ್ವಿಯಲ್ಲಿ ಒಂದು ಬಂಗಾರದ ಮನುಷ್ಯನ ಒಂದು ಚಲನಚಿತ್ರ ಫಿಲ್ಮ್ ಬಂದಿತ್ತು. ಅದು ಕಸ್ತೂರಿ ನಿವಾಸ ಅಂಥೇಳಿ, ಕಸ್ತೂರಿ ನಿವಾಸ. ಆವಾಗ ನಾವು ಕಪ್ಪು ಬಿಳುಪು ನೋಡಿದ್ದೇವೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಈಗ ಅದನ್ನು 50 ವರ್ಷಗಳ ನಂತರ ಕೆ ಜಿ ಎನ್ ಗೌಡರ ಮಗ, ಅಂದರೆ ನಿರ್ಮಾಪಕರ ಮಗ, ಏನು ಅವರ ತಲೆಯಲ್ಲಿ ಬಂದು ಅದನ್ನು ವರ್ಣರಂಜಿತ ಕಲರ್ ಆಗಿ ಮಾಡಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಮೈಲ್ ಸ್ಟೋನ್ ಅನ್ನಬಹುದು, ಅಂದರೆ ಮೈಲಿಗಲ್ಲು. ಇಂಥ ಪಿಕ್ಚರ್, ಇಂಥ ಫಿಲ್ಮ್ ಪದೇ ಪದೇ ಬರಲ್ಲ. ಈ ಪಿಕ್ಚರ್ ಇದರಲ್ಲಿ ಹೊಡೆದಾಟಿಲ್ಲೋ ಬಡದಾಟಿಲ್ಲೋ ಏನಿಲ್ಲೋ, ಒಂದು ಲೈಕ್ ಎ ಫ್ಯಾಮಿಲಿ ಡ್ರಾಮಾ, ಒಂದು ಕೌಟುಂಬಿಕವಾದ ಒಂದು ಸಹಜವಾಗಿ ನಡೆಯುವ ಕಥೆ. ಇದರಲ್ಲಿ ಅಣ್ಣ ಅವರು ಅದ್ಭುತ ಅಭಿನಯ, ಅದ್ಭುತ ಅದ್ಭುತ. ಇದನ್ನು ನೀವು ನೋಡಿದ್ರೆ, ಸ್ಟಾರ್ಟ್ ಟು ಎಂಡ್ ನೋಡಿದ್ರೆ, ಎಂಥ ಕ್ರೂರಿ ಹೃದಯ ಇದ್ದರೂ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಸತ್ಯ ಅನ್ನೋ ಬಂಗಾರ ಅಂದರೆ ಬಂಗಾರ, ಬಂಗಾರನ ಕಬ್ಬಿಣ ಅನ್ನೋಕ್ಕಾಗಲ್ಲ. ಇದು ಇಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಈ ಪಿಕ್ಚರ್ ಸ್ಟೋರಿ ಮಾಡಬೇಕಾದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಂದರೆ ಅಣ್ಣ ಅವರು ಮನೆಯವರು, ಇದೇನು ಕಥೆ ಚೆನ್ನಾಗಿರಲ್ಲ, ಅಷ್ಟು ಸಕ್ಸಸ್ ಆಗಲ್ಲ ಪಿಕ್ಚರು, ಇದನ್ನು ಮಾಡೋದು ಬೇಡ ಅಂದಿದ್ರಂತೆ. ಆದರೆ ಅಣ್ಣವರು ಇದನ್ನು ಕಥೆ ಕೇಳಿ ಇದನ್ನು ಮಾಡಿ, ಇಲ್ಲ ನಾನು ಮಾಡ್ತೀನಿ ಇದನ್ನು ಅಂತಂದ್ರೆ, ಅಂದರೆ ನೀವು ತಿಳ್ಕೊಳ್ಳಿ ಅಣ್ಣವ್ರ ಹತ್ರ ಎಂಥ ಕಲೆ ಇತ್ತು ಅಂದರೆ, ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅನ್ನೋ ಕಲೆ ಇತ್ತು ಅವ್ರ ಹತ್ರ. ಈ 1971 ಈ ಪಿಕ್ಚರ್ ಬಿಡುಗಡೆ ಆದಾಗ, ಏ ಇದೇನು ಪಿಕ್ಚರ್ ನಡೆಯೋದಿಲ್ಲ, ಸ್ಟೋರಿ ಇಲ್ಲ, ಅಂಥದ್ದೇನು ಮಹಾನ್ ಇಲ್ಲ, ಅಣ್ಣವ್ರು ಸುಮ್ಮನೆ ಮಾಡಿದ್ರು, ಇದನ್ನು ಮಾಡಬಾರ್ದಾಗಿತ್ತು, ಕೆಲವು ಗಾಂಧಿನಗರ ವಲಯದಲ್ಲಿ ಮಾತಾಡಿದರು. ಆದರೆ ಈ ಪಿಕ್ಚರ್ ಎಲ್ಲ ರೆಕಾರ್ಡ್ ಮುರಿದೋಗಿತ್ತು, ಅಷ್ಟು ಓಡೋಯ್ತು ಪಿಕ್ಚರ್, ಅಷ್ಟು ಹಣ ಗಳಿಸ್ತೇವೆ. ಇದು ಅಣ್ಣ ಅವರ ತಾಕತ್ತು. ಅದಕ್ಕೆ ಅಣ್ಣ ಅವ್ರ ಬಗ್ಗೆ ನಾವು ಯಾಕೆ ಹಳೆಯ ಬಂಗಾರದ ಬುತ್ತಿಯನ್ನು ತಮ್ಮೊಂದು ಬಿಚ್ಚಿ ಇಡ್ತಾ ಇದ್ದೇನೆಂದರೆ, ಈಗ ನಾವು ಕಪ್ಪು ಬಿಳುಪು ನೋಡಿದ್ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿದ್ರೆ, ಈಗ ಅದು ಕಲರ್ನಲ್ಲಿ ಮಾಡಿದ್ದಾರೆ. ಅದನ್ನು ಒಮ್ಮೆ ನೋಡಿ, ಒಮ್ಮೆ ನೋಡಿದ್ರೆ ನೀವೇ ಹೇಳ್ತೀರಿ ಹೌದಲ್ಲ ಇವ್ರು ಹೇಳೋದು ಕರಿ ಸರಿಯಾಗಿದೆಯಲ್ಲ. ಅದ್ಭುತ ಅಭಿನಯ, ಅದ್ಭುತ. ಡಾಕ್ಟರ್ ರಾಜ್ಕುಮಾರ್ ಅಶ್ವಥ್ ಅವ್ರದ್ದು ಅದ್ಭುತ ಅಭಿನಯ. ಜಯಂತಿ, ಆರತಿ, ಎಂಥಿಂಥ ನಟ ನಟಿಯರು. ಬೇಬಿ ರಾಣಿ ಅಂತ ಒಂದು ಮುದ್ದು ಹುಡುಗಿ ಇದೆ, ಆವಾಗ ಭಾಳ ಫೇಮಸ್ಸು. ಬೇಬಿ ರಾಣಿ ಅಂದರೆ ಆಕೆ ಅಷ್ಟು ಚಿಕ್ಕ ವಯಸ್ಸಿದ್ರು ಆಕೆ ಕಾಲು ಸೀಟ್ ಸಿಗೋದು ಕಷ್ಟ ಆಗಿತ್ತು. ಎಂಥ ಅಮೋಘ ಅಭಿನಯ, ಎಂಥ ಡೈರೆಕ್ಷನ್ನು, ಗೀತೆಗಳು, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗುದು, ಇವೆಲ್ಲ ಇವತ್ತಿನ ತನ. ಇನ್ನೂ 51 ವರ್ಷಗಳಾದ ಕೂಡೂ ಆದರೂ ಕೂಡ ಎಲ್ಲರ ಮನೆಯಲ್ಲಿ ಈ ಹಾಡು ಹಾಡ್ತಾನೆ ಇರುತ್ತೆ.
ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋದು. ಏನು ಅಭಿನಯ ಅಣ್ಣ ಅವ್ರಿಗೂ, ಅದ್ಭುತ ಅಭಿನಯ, ಅದನ್ನು ಮರೆಯೋಕ್ಕಾಗಲ್ಲ. ನಾವು ಅದಕ್ಕೆ ಅಂಥ ಕಲಾಕಾರ, ಅಂಥ ಆ್ಯಕ್ಟರ್ ಇನ್ನು ಮುಂದೆ ಹುಟ್ಟೋದು ಕಷ್ಟ. ಇರ್ಬೋದು, ಮಾಡ್ಬೋದು, ಎಲ್ಲ ಕಲಾಕಾರ ಮಾಡ್ಬೋದು, ಆದರೆ ಅಣ್ಣವರು ಮಾತೇ ಬೇರೆ. ಕನ್ನಡ ಚಿತ್ರರಂಗದ ಜೀವಾಳ ಅವರು. ಇವತ್ತಿನ ತನೂ ಅವ್ರ ಹೆಸರು ಹೇಳಿ ಬದುಕ್ತಾ ಇದೆ ಕನ್ನಡ ಚಿತ್ರರಂಗ. ಅವರ ಮನೆ, ಅದೊಂದು ಮನೆ ಕನ್ನಡ ಚಿತ್ರರಂಗಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ, ಸೇವೆಗಾಗಿ. ಶಿವರಾಜ್ಕುಮಾರ್ ಅವರಾಗ್ಬೋದು, ಈಗ ಮೊನ್ನೆ ತಿರ್ಕೊಂಡ್ರೆ ಅಪ್ಪು, ಏನು ಅಭಿನಯ ರಕ್ತದಲ್ಲಿ ಅಂತಹ ಅಭಿನಯಗಳು. ಆದರೆ ಅಣ್ಣ ಅವರು ಅದ್ಭುತ ಅಭಿನಯ. ನೀವು ಇದು ಒಂದು ಸಲ ನೋಡಲೇಬೇಕು. ಕಲರ್ದಲ್ಲಿದೆ, ಆ ಕಲರ್ ಏನಿದೆ ಯೂಟ್ಯೂಬ್ನಲ್ಲಿ ಎಲ್ಲಿದೆ ಅನ್ನೋದು ನಾನು ಲಿಂಕ್ನಲ್ಲಿ ಬಿಟ್ಟಿರ್ತೀನಿ. ಬರೀ ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಆ ಪಿಕ್ಚರ್ ಬಂದುಬಿಡುತ್ತೆ. ನೋಡಿ, ಆನಂದ ಪಡಿ. ಜೀವನದಲ್ಲಿ ಮನುಷ್ಯ ಯಾವತ್ತೂ ಹೀಗೆ ಕೈ ಮಾಡಿರಬೇಕು, ಹೀಗೆ ಮಾಡಬಾರ್ದು ಅನ್ನೋ ತತ್ವವನ್ನು ಸಾರಿದ ಸಿನಿಮಾ ಇದು, ಚಲನಚಿತ್ರ. ಮನುಷ್ಯ ಈ ಥರ ಯಾವತ್ತೂ ಕೈ ಮಾಡಬಾರ್ದು. ರಾಜ್ಕುಮಾರ್ ಅವರು ಕೊನೆಗೆ, ಅಂದರೆ ಪಿಕ್ಚರ್ ಎಂಡ್ನಲ್ಲಿ, ಈ ಥರನೇ ಕೈ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಪ್ರತಿಯೊಬ್ಬರೂ ಪಿಕ್ಚರ್ ಥಿಯೇಟರ್ನಿಂದ, ಸಿನಿಮಾ ಮಂದಿರದಿಂದ ಹೊರಗಬೇಕಾದರೆ ಕಣ್ಣೀರು ಹಾಕ್ತಾನೆ ಹೊರಗೆ ಬರ್ತಾರೆ. ಇಂಥ ಸಿನಿಮಾಗಳು ಶತಮಾನಕ್ಕೆ ಒಂದು ಬರಬಹುದು. ಅವೆಲ್ಲ ದೈವದ ಆಟ. ಇಂಥ ಸಿನಿಮಾಗಳು ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ಎಂಥಿಂಥವ್ರಿಗೆ ಎಂಥ ಕಷ್ಟಗಳು ಬರ್ತವೆ, ಅದನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಾರಿ ಹೇಳುವ ಸಿನಿಮಾ ಇದು. ಇಂಥ ನಾನು ಯಾಕೆ ಬಂಗಾರದ ಬುತ್ತಿಗಳನ್ನು ಬಿಸ್ತೀನಿ ಅಂತ ಹೇಳ್ತೀನಿ ತಮ್ಮ ಮುಂದೆ. ಇವೆಲ್ಲ ಬಂಗಾರ. ಇವತ್ತು 51 ವರ್ಷ ಆಗಿದೆ, ಇನ್ನೂ 500 ವರ್ಷ ಆದರೆ ರಾಜ್ಕುಮಾರ್ ಅವರು ಅಜರಾಮರ, ಅಣ್ಣವರು ಅಜರಾಮರ. ಇಂಥ ಸ್ಟೋರಿ, ಇಂಥ ಆ್ಯಕ್ಟಿಂಗ್, ಇಂಥ ಡೈರೆಕ್ಷನ್, ಇಂಥ ಸಂಗಮ, ಇಂಥಾಳು ಬರೋದು ಕಷ್ಟ. ಈಗಿನ ಪಿಕ್ಚರ್ಗೆ ಏನಾದರೂ ಏನೋ ಕುಣಿದು ಇದನ್ನು ಮಾಡೋದು, ಡ್ಯಾನ್ಸ್ ಮಾಡೋದು, ಇದು ಕತೆ ಅನ್ನೋದು ಇಲ್ಲ. ಕತೆ ಅನ್ನೋದು ನಮ್ಮ ಕಾಲಕ್ಕಿತ್ತು. ನಾವು 1971, 1972, 1973 ಹೇಗಿತ್ತು ಅಂದರೆ, ಎರಡೆರಡು ವಾರ್ತನ ನಮ್ಗೆ ಟಿಕೆಟ್ ಸಿಗ್ತಿರಲಿಲ್ಲ ಪಿಕ್ಚರ್ ನೋಡಬೇಕಾದ್ರೆ. ಥಿಯೇಟ್ರಿಗೆ ಹೋಗೋದು ಬರೋದು, ಹೋಗೋದು ಬರೋದು. ಈ ಕಾಲ ಅದು, ಈ ಮನೋರಂಜನೆ ಕಾಲ. ಈಗ ಏನು, ಇವತ್ತು ಪಿಕ್ಚರ್ ಹತ್ತುತ್ತೆ, 4 ದಿನ ಆದರೆ ಥಿಯೇಟರ್ದಿಂದ ಔಟ್ ಆಗಿರುತ್ತೆ. ಅಂಥ ಚಿತ್ರಗಳಲ್ಲ ಇವು. ಇವತ್ತಾದರೂ ನೀವು ಆ ಪಿಕ್ಚರ್ ನೋಡಿದ್ರಿ, ಕಸ್ತೂರಿ ನಿವಾಸ ಪಿಕ್ಚರ್ ನೋಡಿದ್ರಿ, ಇವ್ರು ಹೇಳೋದು ಸರಿಯಲ್ಲ, ಇಂಥ ಪಿಕ್ಚರ್ ನಮಗೆ ಸಿಗ್ತಿರಲಿಲ್ಲ, ನೋಡಲೇಬೇಕು ಅಂತ ಹೇಳಿದ್ದು ಸರಿಯಲ್ಲ ಅಂತ ತಿಳ್ಕೊಂಡ್ರೆ, ನಿಮಗೆ ಸರಿ ಅನಿಸಿದ್ರೆ, ನಾನು ಹೇಳಿದ್ದು ಸರಿ ಅನಿಸಿದ್ರೆ, ದಯಮಾಡಿ ಈ ನನ್ನ ಚಾನಲ್, ಈ ನನ್ನ ಓಲ್ಡನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಪ್ರೋತ್ಸಾಹ ಕೊಡಿ. ಇಂಥ 100 ಬಂಗಾರದ ಬುತ್ತಿಗಳನ್ನು ತಮ್ಮ ಮುಂದೆ ಬಿಚ್ಚಿ ಇಡ್ತಾ ಇರ್ತಿದ್ದೀನಿ, ತಮ್ಮ ಮುಂದೆ ತೆರೆದು ಇಡ್ತಾ ಇರ್ತೀನಿ. ದಯಮಾಡಿ ಪ್ರೋತ್ಸಾಹ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.